ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವಿಶೇಷ ಕಾರ್ಯಕಾರಿಣಿ ಸಭೆ ನಡೆದು, ಈ ಸಭೆಗೆ ನಮ್ಮ ವಿಶೇಷ ಆಹ್ವಾನಿತರಾಗಿ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಮಹೇಶ್ ಅಣ್ಣರು, ಜಿಲ್ಲಾಧ್ಯಕ್ಷರು, ಎಲ್ಲ ಮಾಜಿ ಶಾಸಕರುಗಳು, ಎಲ್ಲ ಮಂಡಲದ ಮತ್ತು ಜಿಲ್ಲೆಯ ಮತ್ತು ಮೋರ್ಚಾದ ಎಲ್ಲ ಪದಾಧಿಕಾರಿಗಳು, ಸುಮಾರು 180 ಜನ ಏನು ಅಪೇಕ್ಷಿತರಿದ್ದರು, ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡಬೇಕು, ಯಾವ ರೀತಿ ಸಿದ್ದರಾಮಯ್ಯನವರ ರಾಜೀನಾಮೆಯವರೆಗೂ ನಿರಂತರವಾದಂಥ ಹೋರಾಟಗಳನ್ನು ಮಾಡಬೇಕು, ಯಾವ ರೀತಿ ಪಾಕಿಸ್ತಾನ ಏಜೆಂಟ್ರಂತೆ ಒಂದು ಕಮ್ಯುನಿಟಿಯನ್ನು ಓಲೈಸಂಥ ನಿಟ್ಟಿನಲ್ಲಿ ಹಿಂದೂಗಳ ವಿರುದ್ಧವಾಗಿ ರಾಹುಲ್ ಗಾಂಧಿಯವರು ಮಾತಾಡ್ತಾ ಇರ್ತಕ್ಕಂಥ ಇದು, ಈಶ್ವರನ ಬಗ್ಗೆ ಅವರ ಭಾವಚಿತ್ರವನ್ನು ಲೋಕಸಭೆಯಲ್ಲಿ ಪ್ರದರ್ಶನ ಮಾಡೋದ್ರ ಮುಖಾಂತರ ಹಿಂದೂಗಳು ಮತ್ತು ರಾಮ ಭಕ್ತರು ಎಲ್ಲ ಭ್ರಷ್ಟರು ಅಂತ ಹೇಳೋದ್ರ ಮುಖಾಂತರ ಅವರು ಹಿಂದೂ ವಿರೋಧಿ, ದೇಶ ವಿರೋಧಿ ಅನ್ನೋ ಮಟ್ಟಕ್ಕೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಪ್ರಚಲಿತರಾಗಿದ್ದಾರೆ. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮೊದಲಿಂದನೂ ಪಾಕಿಸ್ತಾನ ಮತ್ತು ಚೈನಾ ಏಜೆಂಟ್ ಅಂತ ಏನು ವರ್ತನೆ ಮಾಡ್ತಾ ಇತ್ತು, ಈಗಲೂ ಆಲಿಬಾಬಾ 40 ಸೋರ್ಸ್ ಅಂತೇಳಿ ಅವರ ತಂಡದೊಂದಿಗೆ ಹಿಂದೂಗಳನ್ನು ವಿರೋಧಿಸಿದರೆ ದೇಶ ವಿರೋಧಿಗಳದ್ದು ಮತ್ತು ಹಿಂದೂ ವಿರೋಧಿಗಳದ್ದು ಓಟು ನಮಗೆ ಸಿಗುತ್ತೆ ಅನ್ನೋ ಒಂದು ದೊಡ್ಡ ಒಂದು ಆಲೋಚನೆಯಿಂದ ಈ ರೀತಿ ಕೃತ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ದು. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು, ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ 187 ಕೋಟಿ ಹಣವನ್ನು ನುಂಗಿರ್ತಕ್ಕಂಥವ್ದು, ಜೊತೆಯಲ್ಲಿ SC ಮತ್ತು ST ಜನಾಂಗದ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿದ್ದಂಥ 25,000 ಕೋಟಿಯನ್ನು ಗುಳುಮ್ ಮಾಡಿರ್ತಕ್ಕಂಥದ್ದು, ಬೇರೆ ಬೇರೆ ಗ್ಯಾರಂಟಿಗಳಿಗೆ ಕೊಡ್ತೀರಿ ಅಂತೇಳಿ ಅವ್ರಿಗೂ ಸರಿಯಾಗಿ ಕೊಡದೇ ಇರತಕ್ಕಂಥವ್ದು, ಹಾಲು ಬೆಲೆ ಹೆಚ್ಚಿಸಿರ್ತಕ್ಕಂಥವ್ದು, ರೈತರಿಗೆ ಸಹಾಯಧನ ಕೊಡದೇ ಇರತಕ್ಕಂಥವ್ದು, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿರ್ತಕ್ಕಂಥವ್ದು, ದಿನನಿತ್ಯದ ಬಳಕೆ ವಸ್ತುಗಳನ್ನು ಹೆಚ್ಚಿಸಿರ್ತಕ್ಕಂಥವ್ದು, ಇದನ್ನೆಲ್ಲ ಖಂಡಿಸಿ ಮೂಢ ಹಗರಣ ಏನಿದೆ ಇದನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ನಾವು 29ನೇ ತಾರೀಕು ಬೆಳಗ್ಗೆ ನಾವು ಏನು ಕದಂಬ ಹೋಟ್ಲು ಮೈಸೂರು ರೋಡು ನೈಸ್ ರೋಡು ಇದೆ ಅಲ್ಲಿ ಕೆಂಪಮ್ಮ ದೇವಸ್ಥಾನದ ಹತ್ರ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಆದಂಥ ವಿಜೇಂದ್ರ ಅವರು ಮತ್ತು ಪಕ್ಷದ ಹಿರಿಯ ಮುಖಂಡರುಗಳಾದಂಥ ಅಶೋಕ್ ಅಣ್ಣವರು ಮತ್ತು ಎಲ್ಲ ಹಿರಿಯ ಶಾಸಕರುಗಳು MLCಗಳು ಎಲ್ಲರೂ ಒಟ್ಟಿಗೆ ಸೇರಿ ಸುಮಾರು 29ರಿಂದ 5ನೇ ತಾರೀಕುವರೆಗೂ ಮೈಸೂರು ಪಾದಯಾತ್ರೆಯನ್ನು ಮೈಸೂರು ಚಲೋ ಮತ್ತು ಮೈಸೂರಿನಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಮನೆ ಏನಿದೆ ಅದಕ್ಕೆ ಮುತ್ತಿಗೆ ಹಾಕೋಂಥ ಕೆಲಸನ ನಾವು ಮಾಡಿ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಕಾಲೋನಿಗಳಲ್ಲಿ ಪ್ರತಿ ಒಂದು ಪ್ರಜೆಗೂ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನೇನು ಭ್ರಷ್ಟಾಚಾರ ಮಾಡ್ತಾ ಇದೆ, ಯಾವ ರೀತಿ ಜನವಿರೋಧಿ ಕೆಲಸಗಳನ್ನು ಮಾಡ್ತಾ ಇದೆ ಇದನ್ನು ತಿಳಿಸೋಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೂ ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕು ಅಂತೇಳಿ 29ರಿಂದ 5ನೇ ತಾರೀಕುವರೆಗೂ ಏನು ಮೈಸೂರು ಚಲೋ ಚಳವಳಿಯನ್ನು ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇದೆ, ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತೇಳ್ಬಿಟ್ಟು ಹೇಳಿ ಏನು ಮನವಿ ಮಾಡ್ಕೊಂಡಿದ್ದೀರಿ, ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಚುನಾವಣೆ ನಡೆದರೆ ನಾವು ಸೋಲ್ತೀರಿ ಅಂತೇಳಿ ತಿಳ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ 145 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಮತ್ತು JDSಗೆ ಮೈತ್ರಿಗೆ ಬಹುಮತ ಬಂದಿರತಕ್ಕಂಥವ್ದು ನೋಡಿದಾಗ, ಹೆಚ್ಚಿನ ಮತಗಳು ಬಂದಿರತಕ್ಕಂಥವ್ದು ನೋಡಿದಾಗ ಚುನಾವಣೆಯಿಂದ ಹಿಂದೆ ಹೋಗ್ತಾ ಇರತಕ್ಕಂಥ ಒಂದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಮುಂದಿನ ಚುನಾವಣೆಗಳಿಗೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಇರ್ಬೋದು, APMC ಚುನಾವಣೆ ಇರ್ಬೋದು, ನಮ್ಮ ಕೋಮಲ್ ಮಿಲ್ಕ್ ಡೈರಿ ಚುನಾವಣೆಗಳಿರ್ಬೋದು, ಇದಕ್ಕೆಲ್ಲ ನಾವು ಸನ್ನದ್ಧರಾಗಬೇಕು. ಜನರನ್ನ ಈ ಸರ್ಕಾರದ ವಿರುದ್ಧವಾಗಿ, ಜನವಿರೋಧಿ ಸರ್ಕಾರದ ವಿರುದ್ಧವಾಗಿ ನಾವು ಓಟ್ ಹಾಕೋದ್ರ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಹೇಳಿ ಇವತ್ತು ನಿರ್ಣಯ ತಗೊಂಡ್ರು. ಇದಕ್ಕೆಲ್ಲರೂ ಸಹಮತ ಕೊಟ್ಟು 29ನೇ ತಾರೀಕು ಎಲ್ಲರೂ ಬಂದು ಮೈಸೂರು ಚಲೋ ಚಳವಳಿಯಲ್ಲಿ ನಾವು ಭಾಗವಹಿಸ್ತೀರಿ ಅಂತೇಳಿ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನೆಲಕಚ್ಚೋದು ಶತಸಿದ್ಧ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಶತಸಿದ್ಧ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.